ಇಂದು ರಾಜ್ಯದ ಜಿಲ್ಲಾ ಉಸ್ತುವಾರಿ ಪಟ್ಟಿಯಲ್ಲಿ ಮಹಾ ಬದಲಾವಣೆಯಾಗಿದೆ ಇವತ್ತು ರಾಜ್ಯ ಸರ್ಕಾರ ಹೊಸ ಆದೇಶವನ್ನ ಹೊರಡಿಸಿದೆ ಪ್ರಮುಖವಾಗಿ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಯಾರಿದ್ದಾರೆ ಇವರನ್ನ ಬದಲಾಯಿಸಲಾಗಿದೆ ಕೆಲವರಿಗೆ ಹೊಸ ಜಿಲ್ಲೆಯ ಒಂದು ಜವಾಬ್ದಾರಿಯನ್ನ ನೀಡಲಾಗಿದೆ ಪ್ರಮುಖವಾಗಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಮತ್ತು ಉತ್ತರ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ದಕ್ಷಿಣ ಕನ್ನಡದ ನೂತನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ವಿ ಸುನಿಲ್ ಕುಮಾರ್ ರವರು ಅಧಿಕಾರವನ್ನ ವಹಿಸಿಕೊಳ್ಳಲಿದ್ದಾರೆ ಈ ಕುರಿತಾಗಿ ಇವತ್ತು ಅಧಿಕೃತ ಆದೇಶ ಅನ್ನುವಂತದ್ದು ಹೊರಬಿದ್ದಿದೆ ದಕ್ಷಿಣ ಕನ್ನಡದ ನೂತನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ವಿ ಸುನಿಲ್ ಕುಮಾರ್ ರವರನ್ನ ನೇಮಕ ಮಾಡಲಾಗಿದೆ ಈ ಹಿಂದೆ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದರು ಆದರೆ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇವರನ್ನ ನೇಮಕ ಮಾಡಲಾಗಿದೆ ಇನ್ನುಳಿದಂತೆ ಏನೋ ಸುನಿಲ್ ಕುಮಾರ್ ರವರ ಒಂದು ಸ್ಥಾನ ಇತ್ತು ಅಂದ್ರೆ ಉಡುಪಿಯ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನಕ್ಕೆ ಎಸ್ ಅಂಗಾರ ರವರನ್ನ ನೇಮಿಸಲಾಗಿದೆ ಇದಲ್ಲದೆ ಈ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಮಾಜಿ ಉಸ್ತುವಾರಿ ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸುತ್ತಾ ಇದ್ದಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಆಯ್ಕೆ ಮಾಡಲಾಗಿದೆ ಇವರನ್ನ ನೇಮಕಗೊಳಿಸಲಾಗಿದೆ ಇವತ್ತು ಹಠಾತ್ ಒಂದು ದಿಢೀರ್ ಬದಲಾವಣೆ ಇದು ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಈ ಒಂದು ಆದೇಶವನ್ನ ಹೊರಡಿಸಿದ್ದಾರೆ ಸೋ ಹೊಸದಾಗಿ ಜಿಲ್ಲಾ ಉಸ್ತುವಾರಿ ಯನ್ನ ಹಂಚಿಕೆ ಮಾಡಲಾಗಿದೆ ಸಚಿವರುಗಳಿಗೆ तो हिंदे कड़े वर्ष सेप्टेंबर 10 ಹೊರಡಿಸಿದ आदेश ऐन जिला उस्तुवारी सचिव पट्टी संबंध पट्टे अदान रद्दुमी नूतन होस आदेश ಇವತ್ತು ಜಾರಿಗೊಳಿಸಿದ್ದಾರೆ सो इत बहला आश्चर्य के अच्छरी अनेक ಚರ್ಚೆಗಳಿಗೆ ಕಾರಣವಾಗಿದೆ।